ಜೀವ ಜೀವಾನಂ ಜೀವಾನಂ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಅಭಿಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಗಾಂಧಿನಗರ ಜೆ ಡಿ ಎಸ್ ಏನು ನಮ್ಮ ನಾಯಕರಿದ್ದರೆ ಸನ್ಮಾನ್ಯ ನಾರಾಯಣ ಸ್ವಾಮಿ ನೀರ ಅವರ ಮಾರ್ಗದರ್ಶನ ಅಡಿಯಲ್ಲಿ ನಾನು ಮತ್ತು ನಮ್ಮ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ವಿಶೇಷವಾಗಿ ಮುರುಗನ ಆಸನ ಮುರುಳಿ ಬಂದವರು ಮತ್ತು ನಾರಾಯಣ ಸ್ವಾಮಿ ಅವರ ಮಗ ಆಗಿರ್ತಕ್ಕಂಥ ದೀಪಕ್ ಅವರು ಹಾಗೂ ನಮ್ಮ ಹೆಲ್ಪಿಂಗ್ ಟೀಮ್ ಏನು ನಿರಂತರವಾಗಿ ಕೋವಿಡ್ ಬಂದಾಗಲಿಂದಲೂ ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಸುಮಾರು ಲಕ್ಷಾಂತರ ಮಾಸ್ಕನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಇತರೆ ಔಷಧಿ ಕೊಡ್ತಕ್ಕಂಥದ್ದು ನಮ್ಮ ಕೈಲಿ ಏನು ಸಾಧ್ಯನೋ ಆ ಒಂದು ಸೇವೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಇದು ಮುಂದುವರಿತದೆ ನಮ್ಮ ಕಾರ್ಯಕ್ರಮ. ಇವತ್ತು ಭಾಳ ಒಂದು ದುಃಖಕರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇದು ಅರುಂಧತಿ ಪಾರ್ಕು. ಕೇಳಿ ಕೇಳಿ ಸುತ್ತಮುತ್ತಲು ಇಲ್ಲಿ ಎಲ್ಲ ಬಡವರು ಮಧ್ಯಮ ವರ್ಗದವರು ವಾಸ ಮಾಡ್ತಕ್ಕಂಥ ಒಂದು ಮಿನಿ ಭಾರತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂಥ ಒಂದು ಶ್ರೀರಾಮಪುರದಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಪಾರ್ಕ್. ಈ ಪಾರ್ಕನ್ನು ಬಹುಶಃ ನೀವು ಮಾಧ್ಯಮದವ್ರು ನೋಡಿರ್ತೀರಿ. ಈ ಪಾರ್ಕ್ ನೋಡಿದಾಗ ನಮ್ಗೆ ಯಾರಿಗೂ ಪಾರ್ಕ್ ಅಂತ ಅನ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪಾರ್ಕ್ ಇತ್ತೇನೋ ಅಂತ ನಾವು ಊಹಿಸ್ಕೋಬೇಕಾಗ್ತದೆ. ಅದರ ಜೊತೆಗೆ ಇದನ್ನು ಡಂಪಿಂಗ್ ಯಾರ್ಡ್ ಕಾರ್ಪೊರೇಷನ್ ಡಂಪಿಂಗ್ ಯಾರ್ಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಮರ ಗಿಡಗಳಿಗಿಂತ ಇಲ್ಲಿ ಚೇರ್ಗಳಿಗಿಂತ ಜಾಸ್ತಿ ಕಸ ಇದೆ. ಬಹುಶಃ ನನಗನ್ನಿಸ್ತದೆ ಇಲ್ಲಿನ ಅಧಿಕಾರಿಗಳು ನನ್ನ ರಾಜಕಾರಣಿಗಳನ್ನ ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂತೇಳಿದ್ರೆ ಇಲ್ಲಿ ರಾಜಕಾರಣಿಗಳು ಇದ್ದಿದ್ರೆ ಈ ಥರ ಪರಿಸ್ಥಿತಿ ಇರ್ತಾ ಇಲ್ಲ. ಅವರಿದ್ದು ಇಲ್ಲದೇ ರಂಗೀತಿ ಕನಿಷ್ಠ ಪಕ್ಷ ಅಧಿಕಾರಿಗಳಿಗೆ ಈ ಒಂದು ಜೆ ಸಿ ವೆಸ್ಟ್ಗೆ ಇದು ಬರುತ್ತೆ. ಆ ಮನುಷ್ಯ ಕಾಡಿಂದ ಬಂದವನು ಅಥವಾ ನಾಡಲ್ಲೇ ಹುಟ್ಟು ಬೆಳೆದಿದ್ದನೋ KAS ಓದಿರ್ತಾರೆ ಅವರು, ಅಸಿಸ್ಟೆಂಟ್ ಕಮಿಷನರ್ಗಳಾಗಿರ್ತಾರೆ, JC ಆಗಿರ್ತದೆ, IAS ರ್ಯಾಂಕ್ ಆಫೀಸರ್ಗಳಿರ್ತಾರೆ. ಮತ್ತು ನಾವು ಇನ್ನು ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರು ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋ ಗೊತ್ತಿಲ್ಲ. ಒಂದು ದಿವಸ ಈ ಥರ ಪಾರ್ಕ್ಗಳಿಗೆ ಬಂದು ಅನುದಾನ ಮಾತ್ರ ಇಲ್ಲಿ ಒಂದು ವರ್ಷ ಆಗಿದೆ, 1,30,00,000 ರೂಪಾಯಿ ಇಲ್ಲಿ ಅನುದಾನ ಕೊಟ್ಟಿದ್ರು ಕೂಡ ಇದುವರೆಗೂ ಅದಕ್ಕಂತ ಒಂದು ಟೈಮ್ ಬಾಂಡ್ ಇರ್ತದೆ, 6 ತಿಂಗಳು ಟೈಮ್ ಬಾಂಡ್ ಇರುತ್ತೆ ಅಥವಾ 1 ವರ್ಷ ಇರ್ತದೆ. ಇದುವರೆಗೂ ಕೂಡ ಇಲ್ಲಿ ಕಾಮಗಾರಿ ಶುರುವಾಗಿಲ್ಲ. ಕಾಮಗಾರಿ ಜೊತೆಗೆ ಪಾರ್ಕ್ ನಿರ್ವಹಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಿಲ್ಗಳನ್ನ ಡಿ ಸಿ ಬಿಲ್ಗಳನ್ನ ಪ್ರತಿ ದಿವಸ ತಗೊಳ್ತಾರೆ, DC ಬಿಲ್ಗಳನ್ನ ಮತ್ತು ಕೋಟ್ಯಾಂತರ ರೂಪಾಯಿ ಇಲ್ಲಿ ಸ್ಯಾಂಕ್ಷನ್ ಮಾಡ್ಕೊಳ್ತಾರೆ. ಇದು 2 ವಾರ್ಡ್ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಕು. ಇಲ್ಲಿ ಯಾವುದೇ ರೀತಿ ಕನಿಷ್ಠ ಸೌಲಭ್ಯಗಳು ಕೂಡ ಏನು ಮೂಲಭೂತ ಸೌಲಭ್ಯಗಳಿಲ್ಲ. ಇಲ್ಲಿರ್ತಕ್ಕಂಥ ಅನಾರೋಗ್ಯ ಪೀಡಿತ ವಯಸ್ಸಾಗಿರೋರು ಉದ್ರು ಪ್ರತಿಯೊಬ್ಬರು ಕೂಡ ವಾಯು ವಿಹಾರ ಮಾಡ್ತಕ್ಕಂಥ ಒಂದು ಸ್ಥಳ ಇದು. ಇಲ್ಲಿ ಓಡಾಡಲಿಕ್ಕೂ ಸರಿಯಾದ ರೀತಿ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಬಹಳ ಅತ್ಯಂತ ಕೆಟ್ಟ ನಿಕೃಷ್ಟವಾಗಿರ್ತಕ್ಕಂಥ ಪಾರ್ಕ್ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಅತ್ಯಂತ ದುಸ್ಥಿತಿಯಲ್ಲಿದೆ. ಇಂಥ ಪಾರ್ಕ್ನ ನಿರ್ವಹಣೆ ಮಾಡದೆ ಇಲ್ಲಿ ಕಲ್ಬಿಲ್ಗಳು ಮಾಡ್ಕೊಂಡು ತಿಂತಾ ಇದ್ದರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲದಂಗೆ ಪರಿಸ್ಥಿತಿ ಬಂದಿದೆ. ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾರೆ, ರೈಟಲ್ಲಿ ಭಾರಿ ಅನೈತಿಕ ಚಟುವಟಿಕೆಗಳು ನಡೀತವೆ. ಇದೆಲ್ಲ ಕುಡಿದು ಬಿಯರ್ ಬಾಟ್ಲ್ ಎಲ್ಲ ಎಸ್ತಿದ್ದಾರೆ. ಇಲ್ಲಿ ಏನೇನು ಚಟುವಟಿಕೆಗಳು ನಡೀತದೆ, ಇಲ್ಲಿ ಸರಿಯಾದ ರೀತಿಯಲ್ಲಿ ಪೊಲೀಸರು ಇಲ್ಲಿ ಬೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ. ಏನು ಅಂದರೆ ಪ್ರತಿ ಸತಿ ನೀವು ನೋಡ್ತಿರಂಗೆ ಎಲ್ಲ ಪಾರ್ಕು ನಾವು ಸ್ವಚ್ಛತೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಗೆದ್ದಿರೋರು ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅಧಿಕಾರದಲ್ಲಿರೋರು ಮನೆಗೆ ತಪ್ಪು ಮಲಗಿದ್ದಾರೆ, ನಾವು ಅಧಿಕಾರ ಇಲ್ದಿರೋರು ಕೆಲಸ ಮಾಡ್ತಾಯಿದ್ದೀವಿ. ಒಂದು ಚಾನ್ಸಿಗೆ ನಮಗೂ ಚಾನ್ಸ್ ಕೊಡಿ, ನಮ್ಮನ್ನ ಗೆಲ್ಲಿಸಿ. ನಾನು ಖುಷಿ ಅಂದರೆ ವಾಪಸ್ ಬರುವಾಗ ತುಂಬ ಚೆನ್ನಾಗಿತ್ತು. ಹಂಗೆ ಪಾಕೆಲ್ಲ ಗಲೀಜು, ಸೊ ನಾವು ಆಡೋಕ್ಕಾಗಲ್ಲ. ನೀವು ಯಾರು ಕಂಪ್ಲೇಂಟ್ ಮಾಡಿದ್ದೀರಾ? ಇದು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ನಮಗೆ ಸಾಧ್ಯವಿಲ್ಲ ಕಂಪ್ಲೇಂಟ್ ಮಾಡೋಕ್ಕೆ. ಎಲ್ಲ ಡ್ರಿಂಕ್ಸ್ ಬಾಟ್ಲು ಗಲೀಜಾಗಿ. ಇವಾಗ ಇವತ್ತು ಬರುವಾಗ ಮಹೇಶ್ ಸರ್ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬಂದಿದ್ದೀವಿ. ಚೆನ್ನಾಗಿ ಕ್ಲೀನ್. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಪ್ಪ ಈ ಪಾರ್ಕ್ಗೆ?